ನನ್ನ ಸ್ನೇಹಿತ ರಜನಿಕಾಂತ್ ಆತನ ಪಿಕ್ಚರ್ ಇವತ್ತು 25ನೇ ದಿವಸ ಸೆಲೆಬ್ರೇಷನ್ ಮಾಡ್ತಾ ಇರೋ ರಜನಿ ಫ್ಯಾನ್ಸ್ಗೆ ನಮ್ಮ ಕೃತಜ್ಞತೆಗಳು. ರಜನಿಕಾಂತ್ ತಮಿಳ್ನಾಡಿನಲ್ಲಿದ್ದರೂ ಕೂಡ ಕನ್ನಡ ಅಭಿಮಾನಿ, ಯಾಕೆಂದರೆ ಕರ್ನಾಟಕದ ಹುಟ್ಟಿದವನು, ಬೆಂಗಳೂರಿನಲ್ಲಿ ಬೆಳೆದವನು, ಕನ್ನಡದ ಮೇಲೆ ಅಭಿಮಾನ ಇದ್ದಿದ್ದರಿಂದ ರಾಜ್ಕುಮಾರ್ ಮಗ ಶಿವಣ್ಣ ಅವ್ರನ್ನ ಜೊತೆಯಲ್ಲಿ ಹಾಕೊಂಡು ಒಂದು ಪಿಕ್ಚರ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಯಾಕೆಂದರೆ ರಜನಿಕಾಂತ್ ರಾಜ್ಕುಮಾರ್ ಅವರ ಫ್ಯಾನ್. ಅದಕ್ಕೆ ಅವರು ಶಿವಣ್ಣ ಹತ್ರ ಹೇಳ್ಬಿಟ್ಟು, ನಾನು ನೋಡಪ್ಪ ನಾನು ನಿಮ್ಮ ತಂದೆ ಫ್ಯಾನು, ನೀನು ನಾನು ಒಂದು ಪಿಕ್ಚರಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಜೈಲರ್ ಪಿಕ್ಚರ್ನಲ್ಲಿ ಶಿವಣ್ಣನ ಹಾಕ್ಕೊಂಡು ಇಬ್ಬರು ಒಟ್ಟಿಗೆ ಮಾಡಿದ್ರು. ಇದು ಕನ್ನಡದ ಮೇಲಿರೋ ಅಭಿಮಾನ. ಯಾವತ್ತು ಬಂದರೂ ಬೆಂಗಳೂರೇ ಅವನಿಗೆ ಇಷ್ಟ, ತಮಿಳ್ನಾಡಲ್ಲಿ ಇದ್ರು ಕೂಡ ಬೆಂಗಳೂರಿಗೆ ಫ್ರೀ ಆಗಿದ್ದಾಗೆಲ್ಲ ಬೆಂಗಳೂರಿಗೆ ಬರ್ತಾರೆ. ನೀವು ನೋಡಿದೆ ಕನ್ನಡ ಸಿನಿಮಾ ಸರ್, ರಜನಿ ಸರ್, ನೀವು ಅವಾಗ ಇಂಡಸ್ಟ್ರಿಗೆ ಬರಕ್ ಮುಂಚೆ ನೋಡಿದ ಸಿನಿಮಾಗಳು ಯಾವ್ದು ನೆನಪಿದೆಯಾ? ಯಾವ ಸಿನಿಮಾ ನೋಡಿದ್ದೀವಿ? ಈ ಥಿಯೇಟ್ರಲ್ಲೇ ಮುನಿ ಅಂತ ಒಂದು ಪಿಕ್ಚರ್, ಮುನಿ ಅಂತ ಲಾರೆನ್ಸ್ ಮಾಡಿರೋ ಪಿಕ್ಚರ್ ಈ ಥಿಯೇಟ್ರಲ್ಲೇ ನೋಡಿದ್ದೀವಿ. ಒಬ್ಬರು ಗೊತ್ತಿಲ್ಲ ಇದೆಲ್ಲ. ರಾಜ್ಕುಮಾರ್ ಅವ್ರ ಸಿನಿಮಾಗಳು ಯಾವ್ದು ನೀವಿಬ್ರು ನೋಡಿದ್ದೀರಾ? ನಾನು ಅವನು ಒಂದೊಂದು ಪಿಕ್ಚರ್ನ ಎರಡು ಸತಿ, ಮೂರು ಸತಿ, ನಾಲ್ಕು ಸತಿ ನೋಡ್ತಾನೆ ಇರ್ತಾ ಇದ್ದೀನಿ. ಅದರಿಂದ ಸತ್ಯ ಹರೀಶ್ ಚಂದ್ರ ರಾಜ್ಕುಮಾರ್ ಏನು ಅಭಿಮಾನ ಅಭಿನಯ ಮಾಡಿದ್ದಾರೆ ಆ ಸಿನಿಮಾನ ಎಷ್ಟು ಸಾರ್ತಿ ನೋಡ್ತೀವಿ ಗೊತ್ತಿಲ್ಲ. ಇದೇ ರೀತಿ ರಾಜ್ಕುಮಾರ್ ಪಿಕ್ಚರ್ನ ನಾಲ್ಕೈದು ಸತಿ ನೋಡ್ತಾನೆ ಇರ್ತೀವಿ, ಅಷ್ಟು ಅಭಿಮಾನಿ ರಾಜ್ಕುಮಾರ್. ಓಕೆ, ಥ್ಯಾಂಕ್ ಯು ಅಣ್ಣ, ಬಾಯ್.